putut să le împlase în el. Jindabad! Ce putut să le împlase în el. Jindabad! Parle! Vândă-te-le! Enecagă orata! Enecagă orata! Enecagă orata! Enecagă orata! Enecagă orata! Enecagă orata! Beke, beko! 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 ಹೇಳಿದ್ವಿ ಅದರಲ್ಲಿ 30% ಕೊಡ್ತೀನಿ ಅಂತ ಡಿಸೈಡ್ ಮಾಡಿದ್ರು ಅದು ಬೋರ್ಡ್ ಮೀಟಿಂಗಲ್ಲಿ ನಮ್ಮ ಹಿಂದಿನ ಸಚಿವರು ಸೇರಿ 22% ಕೊಡ್ತೀನಿ ಅಂತ ಹೇಳಿದರು ಒಂದು ತಿಂಗಳು ಕೊಡ್ತೀವಿ ಎರಡು ತಿಂಗಳು ಕೊಡ್ತೀವಿ ಅಂತ ಒಂದು ವರ್ಷ ಆಯಿತು ನಾವು ಇವಾಗ ಹೋಗಿ ಕೇಳಿದಾಗ ಮಾನ್ಯ ಮುಖ್ಯಮಂತ್ರಿಯವರಿಗೆ ಕೇಳಬೇಕು ಅಂತ ಹಿಂದಿನ ಸಚಿವರು ಸೈಲೆಂಟಾಗಿ ಇದ್ದಾರೆ ಅದರಿಂದ ನಾವು ನಾಳೆ ಒಂದಿವಸ ಮುಷ್ಕರ ಮಾಡ್ತಾ ಇದ್ದೀವಿ ಮೊದಲಿಗೆ ನಾನು ನಮ್ಮ ಗ್ರಾಹಕರಿಗೆ ಎಲ್ಲ ನಮಸ್ಕಾರ ಮಾಡಿ ಕೇಳ್ಕೊಂತೀವಿ ನಾವು ನಿಮ್ಗೆ ಯಾವ ತೊಂದರೆನೂ ಕೊಡೋದಿಲ್ಲ ನಮ್ಮಿಂದ ನಿಮ್ಗೆ ಯಾವ ತೊಂದರೆನೂ ಆಗೋದಿಲ್ಲ ನಮ್ಮ ಪಾಟಿಗೆ ನಾವು ಮುಷ್ಕರ ಮಾಡ್ತೀವಿ ಅಷ್ಟೇ ಬಿಟ್ಟರೆ ಕರೆಂಟ್ ಆಫ್ ಮಾಡೋದು ನಿಮಗೆ ವಿದ್ಯುತ್ ಅಡಚಣೆ ಮಾಡೋದು ಏನು ಮಾಡೋದಿಲ್ಲ ಯಾವುದೋ ಒಂದು ಆಸ್ಪತ್ರೆ ಇಲ್ಲ ನೀರಿನ ಕುಡಿಯುವ ನೀರಿಗೆ ಅಡಚಣೆಯನ್ನು ಮಾಡುವುದಿಲ್ಲ ಗ್ರಾಹಕರಿಗೆ ಯಾವ ತೊಂದರೆನೂ ನಾವು ಮಾಡೋದಿಲ್ಲ ಅದರಿಂದ ಗ್ರಾಹಕರೆಲ್ಲ ಏನಾರ ತೊಂದರೆ ಬಂದರೆ ನಮ್ಮನ್ನು ಕ್ಷಮಿಸಬೇಕಂತ ಕೇಳ್ಕೊತೀನಿ ಈ ಸಂದರ್ಭದಲ್ಲಿ ಯಾಕಂದರೆ ನಾವು ಈ ಸಮಸ್ಯೆ ಬಂದು ಗ್ರಾಹಕರು ಸಹ ಇರೋದು ಗ್ರಾಹಕರು ಕರೆಂಟ್ ಇಲ್ಲ ಅಂದರೆ ಇರೋಕ್ಕಾಗೋದಿಲ್ಲ ಆದ್ದರಿಂದ ಈ ಸರ್ಕಾರ ಮಾಡಿದ ಅಡಚಣೆಯಿಂದ ಗ್ರಾಹಕರಿಗೆ ತೊಂದರೆ ಆಗ್ತಾ ಇದೆ ನಾವು ನಾಳೆ ಒಂದಿವಸ ಮುಷ್ಕರ ಮಾಡ್ತೀವಿ ನಾಳೆ ನಮ್ದೇನು ಈಡೇರಲಿಲ್ಲ ಅಂದರೆ ಮುಂದಕ್ಕೇನು ಪರಿಹಾರ ಮಾಡಬೇಕು ಯಾವ ಥರ ಮೂವ್ಮೆಂಟ್ ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ನಿಮ್ಮ ಬೇಡಿಕೆ ಈಡೇರಿಕೆಗೆ ಸರ್ಕಾರದ ನಿರ್ಲಕ್ಷ್ಯನ ಏನು ನಿರ್ಲಕ್ಷ್ಯನ ಇದುವರೆಗೂ ನಾವು ಈ ಥರ ಮುಷ್ಕರ ಮಾಡಿ ಪೇಸ್ಕೇಲ್ ತಗೊಂಡಿಲ್ಲ ಎಲ್ಲ ಸರ್ಕಾರಗಳು ತಾನಾಗಿಯೇ ಕೊಡ್ತಾ ಇದ್ರು ಯಾಕಂದರೆ ನಮ್ಮ ಇಲಾಖೆ ಬಂದು ತುಂಬ ಎಸೆನ್ಷಿಯಲ್ಲು ಇದರಲ್ಲಿ ಒಂದು ದಿವಸಕ್ಕೆ ಒಬ್ಬರಾದರೂ ಪ್ರಾಣ ತ್ಯಾಗ ಮಾಡ್ತೀವಿ ಇಂಥ ಒಂದು ಇಲಾಖೆಗೆ ಇವರು ಪೇಸ್ಕೇಲ್ ಕೊಡೋದಕ್ಕೆ ಹಿಂದೋಗ್ತಾರೆ ಅಂದರೆ ಇದು ಸರ್ಕಾರ ನಿರ್ಲಕ್ಷ್ಯ ಅಂತ ನಾನು ಹೇಳ್ತಾ ಇದ್ದೀನಿ ಏನಕ್ಕಾಗಿ ಹೋರಾಟ ವೇತನ ಪರಿಷ್ಕರಣೆಗಾಗಿ ಹೋರಾಟ ಹೋರಾಟ ವೇತನ ಪರಿಷ್ಕರಣೆಗಾಗಿ ಹೋರಾಟ ಹೋರಾಟ ವೇತನ ಪರಿಷ್ಕರಣೆಗಾಗಿ ಹೋರಾಟ ಬೇಕು ನ್ಯಾಯ ಬೇಕು ಪೇಸ್ಕೇಲ್ ಬೇಕು ಬೇಕೇ ಬೇಕು ಪೇಸ್ಕೇಲ್ ಬೇಕು ಬೇಕೇ ಬೇಕು ಪೇಸ್ಕೇಲ್ ಬೇಕು ಬೇಕೇ ಬೇಕು ಪೇಸ್ಕೇಲ್ ಬೇಕು ಸಭೆಯನ್ನು ನಾವು ಯಾಕೆ ಕರೆದಿದ್ದೀವಿ ಅಂದರೆ ನಾವು ಹಲವಾರು ಪೇಸ್ಕೇಲನ್ನು ತಗೊಂಡಿದ್ದೀವಿ ಹಲವಾರು ಬಾರಿ ನಾವು ಲಾಭವನ್ನು ಪಡೆದಿದ್ದೀವಿ ನಮ್ಮ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ನಮ್ಮ ಪವರ್ಮ್ಯಾನ್ಗಳು ಒಂದು ದಿವಸಕ್ಕೆ ಒಬ್ಬರಾದರೂ ಪ್ರಾಣ ತ್ಯಾಗ ಮಾಡ್ತಾರೆ ಇಂಥ ಒಂದು ಡಿಪಾರ್ಟ್ಮೆಂಟ್ಗೆ ನಮ್ಮ ರಾಜ್ಯ ಸರ್ಕಾರ ಇವತ್ತು ವೇತನ ಪರಿಶೀಲನೆ ಕೊಟ್ಟರೆ ಅದನ್ನು ಗಣನೆಗೆ ತಗೊಳ್ಳದೆ ಅವ್ರ ಪಾಟ್ಗೆ ಅವರು ಇದ್ದಾರೆ ಆದ್ದರಿಂದ ನಾಳೆ ಒಂದು ದಿವಸ ನಾವು ಮುಷ್ಕರವನ್ನು ಮಾಡಬೇಕಂತ ಸೆಂಟ್ರಲ್ ಕಂಪ್ನಿಯಿಂದ ಡೈರೆಕ್ಷನ್ಸ್ ಬಂದಿದೆ ಮುಷ್ಕರ ಅಂದರೆ ನಾವು ಮೊದಲಿಗೆ ನಮ್ಮ ಗ್ರಾಹಕರಿಗೆ ನಾನು ಕ್ಷಮೆಯನ್ನು ಬೇಡ್ತೀನಿ ನಮ್ಮಿಂದ ನಿಮಗೆ ಯಾವ ತೊಂದರೆಯೂ ಆಗೋದಿಲ್ಲ ಸರ್ಕಾರದಿಂದ ಆಗ್ತಾ ಇರೋ ಅನಾಹುತಕ್ಕೋಸ್ಕರ ಈ ಒಂದು ಮುಷ್ಕರವನ್ನು ಮಾಡ್ತಾ ಇದ್ದೀವಿ ನಾವು ಯಾವುದೇ ಸಾರ್ವಜನಿಕರ ತೊಂದರೆಗೆ ಈಡು ಮಾಡೋದಿಲ್ಲ ಯಾವ ವಿದ್ಯುತ್ ಶಕ್ತಿಯನ್ನು ಕಡಿತಗೊಳಿಸುವುದಿಲ್ಲ ನಾವು ನಮ್ಮ ಮುಷ್ಕರವನ್ನು ಕೆಲಸ ರಹಿತ ಕೆಲಸಕ್ಕೆ ಹೋಗದೆ ನಾವು ಅವ್ರವ್ರ ಪಾಟಿಗೆ ಅವ್ರವ್ರು ಇರ್ತೀವಿ ಹೊರತು ಸಾರ್ವಜನಿಕರಿಗಾಗಲಿ ಯಾವುದೇ ರೈತರಿಗಾಗಲಿ ಮತ್ತು ವೈದ್ಯಕೀಯ ಆಗಲಿ ಕುಡಿಯುವ ನೀರಿಗಾಗಲಿ ನಾವು ಯಾರು ತೊಂದರೆ ಮಾಡೋಕ್ಕೆ ಹೋಗೋದಿಲ್ಲ ಯಾವ ವಿಧವಾದ ತೊಂದರೆಗಳು ಸಾರ್ವಜನಿಕರಿಗೆ ನಾವು ನೀಡುವುದಿಲ್ಲ ನಮ್ಮ ಪಾಟಿಗೆ ನಮ್ಮ ಒಂದು ವೇತನ ಪರಿಶೀಲನೆ ಏನಿದೆ ಅದು ಈಡೇರಲಿಲ್ಲ ಅಂತೇಳಿ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ಸ್ನೇಹಿತರೆ ನಾನು ಮುಖ್ಯವಾಗಿ ಪವರ್ಮ್ಯಾನ್ಗಳಿಗೆಲ್ಲ ಹೇಳೋದಿಷ್ಟೇ ನಾಳೆ ತಮ್ಮ ತಮ್ಮ ಮನೆಯಲ್ಲಿದ್ದರೂ ಸರಿ ತಮ್ಮ ತಮ್ಮ ಸೆಕ್ಷನಲ್ಲಿದ್ದರಿಂದ ಕೆಲಸಕ್ಕೆ ಹೋಗಬೇಡಿ MSSಅಲ್ಲಿ ಯಾವುದಾದ್ರೂ ಸ್ಪೀಡ್ ಟ್ರಿಪ್ ಆದರೆ ಅದು ಟ್ರಿಪ್ ಆದಂಗೆ ಇರಲಿ MSS ಓಪನ್ ಇರಲಿ ಯಾಕಂದರೆ ಎಕ್ವಿಪ್ಮೆಂಟ್ಸ್ ಇರತ್ತಲ್ಲಿ ನಮ್ಮದು ಲಾಸ್ ಆಗುತ್ತೆ ಮತ್ತು ಯಾವುದೇ ಲೈನ್ ಟ್ರಬಲ್ ಬಂದ್ರೂ ಅಟೆಂಡ್ ಮಾಡಬೇಡಿ ಆ ಫೀಡ್ರನ್ನ ಆಫ್ ಮಾಡಿಬಿಟ್ಟು ಸೈಲೆಂಟಾಗಿ ಬಿಟ್ಬಿಡಿ ಎಲ್ಲಾದರೂ ಅನಾಹುತ ಆಗಿದ್ರೆ ಆ ಫೀಡ್ರಿಗೆ ಮಾತಾಡಿ ನೀವು ಆಫ್ ಮಾಡಿಬಿಟ್ಟು ಸೈಲೆಂಟಾಗಿ ಇದ್ಬಿಡಿ ಯಾವುದೇ ವಿಲೇಜಿಗಾಗಲಿ ಯಾವುದೇ ಗ್ರಾಹಕರಿಗಾಗಲಿ ನಾಳೆ ನಾವು ತೊಂದರೆ ಕೊಡೋದು ಬೇಡ ತೊಂದರೆ ಬಂದರೆ ಅದು ಸರ್ಕಾರ ಕೊಟ್ಟಂಗೆ ಅದರಿಂದ ಸ್ನೇಹಿತರೆ ಎಲ್ಲ ನಾಳೆ ಒಂದು ದಿವಸ ಈ ಮುಷ್ಕರದಲ್ಲಿ
ಸೆವೆಲ್ಲ ಭಾಗವಹಿಸಿ ಇದನ್ನ ಸರ್ಕಾರ ಮಟ್ಟಿಗೆ ಹೋಗಿ ತಲುಪುವ ಮಾಡಬೇಕಂತ ತಮ್ಮಲ್ಲಿ ಬೇಡ್ಕೊತಾ ಇದ್ದೀನಿ. ಇದು ಬರೀ ಎಂಪ್ಲಾಯೀಸ್ ಅಸೋಸಿಯೇಷನ್ ಮಾತ್ರ ಅಲ್ಲ, ಎಂಪ್ಲಾಯೀಸ್ ಅಸೋಸಿಯೇಷನ್ ಅಲ್ಲಿ ಈ ಒಕ್ಕೂಟದಲ್ಲಿ ನಮ್ಮ ಅಧ್ಯಕ್ಷರು ಅಧ್ಯಕ್ಷರಾಗಿರೋದ್ರಿಂದ ನಾವು ಒಂದನೇ ಸ್ಥಾನ. ಆದರೆ ಅಗ್ರಿಮೆಂಟ್ಗೆಲ್ಲ ಕಾರ್ಮಿಕರ ಸಂಘದವರೇ ಸೈನ್ ಮಾಡಬೇಕು, ಯಾವ ಅಸೋಸಿಯೇಷನ್ ಒಕ್ಕೂಟ ಸೈನ್ ಮಾಡೋದಿಲ್ಲ. ನಿನ್ನೆ ನಾವು ಸಿಇಸಿ ಮೀಟಿಂಗ್ ಹೋಗಿದ್ವಿ, ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಹಿಂದಿನ ಸಚಿವರು ನಮ್ಮ ಅಧ್ಯಕ್ಷರಿಗೆ ಬನ್ನಿ 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 ಅಂತ ಕರೀತಾ ಇದ್ದಾರೆ. ಇವರು ಹೋಗಲಿಲ್ಲ, ಸರಿ ಮಧ್ಯಾಹ್ನ ಮೇಲೆ ಫ್ಲೈಟಲ್ಲಿ ಹೋದರು, ಆಪು ಸಿಇಸಿ ಆದಮೇಲೆ ಫ್ಲೈಟಲ್ಲಿ ಹೋದರು ಕಾರ್ಕಳಕ್ಕೆ ಮಿನಿಸ್ಟರ್ನ. ಬಟ್ ಇವತ್ತು ಸಾಯಂಕಾಲದವರೆಗೂ ಏನೇನು ನಡೆಯುತ್ತೆ ಅಂತ ಹೇಳಕ್ ಬರಲ್ಲ. ಆದರೆ ನಾವು ಮುಷ್ಕರ ಒಂದು ಸ್ಥಿತಿಯಲ್ಲೇ ನಾವು ಇರಬೇಕಾಗತ್ತೆ. ಅವರು ಕರೆದು ಮಾತಾಡೋದು, ನೆಗೋಷಿಯೇಷನ್ ಮಾಡೋದು, ಇದನ್ನು ತಳ್ಳಿ ಹಾಕೋದೆಲ್ಲ ಆಗೋದಿಲ್ಲ. ನಾಳೆ ಅಂತೂ ಮುಷ್ಕರ ಆಗತ್ತೆ. ಒಂದು ದಿವಸ ತಾವೆಲ್ಲ ಎಲ್ಲ ಅಧಿಕಾರಿಗಳು ನೌಕ ಬಾಂಧವರು ಕೂಡಿ ಇದನ್ನು ಮಾಡ್ತಾ ಇರೋದು, ಅದರಿಂದ ಯಾರೂ ನಿಮಗೆ ತೊಂದರೆ ಕೊಡಲ್ಲ. ನಿಮ್ಮ AWS ಆಗಲಿ ಆಗಲಿ ಈ ಕೂಡ ಕರೆದಿದ್ದೆ ಸರ್ ಮೀಟಿಂಗ್ ಬರಬೇಕು ಅಂತ, ಇಲ್ಲ ಚೀಫ್ ಮಿನಿಸ್ಟರ್ ಮೀಟಿಂಗ್ ಇದೆ ನಾನು ಅಲ್ಲಿ ಹೋಗ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ AWS AIS ಎಲ್ಲ ಬಂದು ನಿಮ್ಮ ಮುಷ್ಕರದಲ್ಲಿ ಇರ್ತಾರೆ, ನೀವೇನು ಹೆದರಬೇಕಾಗಿರೋದಿಲ್ಲ. ಅದರಿಂದ ದಯವಿಟ್ಟು ಎಲ್ಲರೂ ಯಾವ ಕಡೆನೂ ಹೋಗಬಾರ್ದು. ಆಮೇಲೆ ನಿಮಗೆ ಯಾರಾದರೂ ಭಯ ಕೊಟ್ಟು ಅಲ್ಲಿ ಕರೆಂಟ್ ಹೋಗಿದೆ ಬನ್ನಿ ಕರ್ಕೊಂಡು ಹೋಗೋದು ಅದು ಇದು ಮಾಡಿದ್ರೆ ತಪ್ಪಾಗತ್ತೆ. ಅದರಿಂದ ದಯವಿಟ್ಟು ಎಲ್ಲರೂ ನಿಮ್ಮ ನಿಮ್ಮ ಸ್ಥಳಗಳಲ್ಲಾಗಲಿ ಮನೆಯಲ್ಲಾಗಲಿ ಇದು ಬಿಡಿ, ಹೊರಗಡೆ ಎಲ್ಲೂ ಹೋಗಬೇಡಿ, ಹೋದರೆ ಸ್ವಲ್ಪ ಅಡಚಣೆಗಳು ಬರುತ್ತೆ. ನಮಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನೀವೆಲ್ಲ ಸ್ವಲ್ಪ ಹುಷಾರಾಗಿರಬೇಕು ಅಂತ, ಯಾಕಂದರೆ ಮುಷ್ಕರ ಮಾಡೋಕ್ಕೆ ಬಿಡೋದಿಲ್ಲ ಅಂತ. ನಾವು ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ, ನಮ್ಮ ಪಾಟಿಗೆ ನಾವು ಕೆಲಸ ನಿಲ್ಲಿಸಿದ್ದೀವಿ ಅಷ್ಟೇ. ಅದರಿಂದ ಸ್ನೇಹಿತರೆ ನಾಳೆ ಎಲ್ಲರೂ ಅವರವ್ರ ಪಾಟಿಗೆ ಅವ್ರವ್ರು ಎದ್ದುಬಿಡಿ, ಆಫೀಸು ಓಪನ್ ಆಗಲ್ಲ. ಎಲ್ಲ ಅಧಿಕಾರಿ ವರ್ಗದಲ್ಲೂ ನಮ್ಮ ಜೊತೆಯಲ್ಲಿದ್ದಾರೆ, ಎಲ್ಲ ಒಕ್ಕೂಟವಾಗಿ ಮಾಡ್ತಾ ಇದ್ದಾರೆ. ಈ ಒಂದು ಇದನ್ನು ನೀವು ಸಕ್ಸಸ್ ಮಾಡಿಕೊಡ್ತೀರಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೇನೆ. ಬೇಕು.